ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಜ್ಯೋತಿರ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಈ ದಿನ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಲಲಿತಾ ನಾರಾಯಣ ಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಅಮ್ಮ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಗ್ರಹಾಧೀನಾಂ ಜಗತ್ ಸರ್ವಂ ಗ್ರಹಾಧೀನಾಂ ನರೋವರಾಹ ಕಾಲಜ್ಞಾನಂ ಗ್ರಹಾಧೀನಾಂ ಗ್ರಹ ಕರ್ಮ ಫಲಪ್ರದಾಹ. ವೀಕ್ಷಕರೇ, ಈ ದಿನ ಸೋಮವಾರ ಆಗಿರೋದ್ರಿಂದ ಮೊದಲಿಗೆ ನಮಗೆ ಅಮ್ಮ ಈ ದಿನದ ಪಂಚಾಂಗವನ್ನು ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮರಿಬೇಡಿ, ಈ ದಿನ ಏನಂದರೆ ರುದ್ರಾಕ್ಷಿಗಳ ಬಗ್ಗೆ ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಮೊದಲಿಗೆ ಈ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಳ್ಳಿದ್ದಾರೆ. ರುದ್ರಾಕ್ಷಿ ಜೊತೆ ನಾವು ಮುದ್ರೆಯನ್ನು ಸಹ ತಿಳಿದುಕೊಳ್ಳೋಣ ಚೇತನ್. ಸರಿ ಅಮ್ಮ, ಸರಿ. ಪಂಚಾಂಗವನ್ನು ಕೇಳಿದ್ದೀರಾ. ಇಂದಿನ ತಾರೀಕು 22/4/2019 ಸೋಮವಾರ, ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ ಹಾಗೂ ಕೃಷ್ಣ ಪಕ್ಷ ತೃತೀಯ ಅಥವಾ ತದಿಗೆ. ಇಂದಿನ ದಿವಸ ಅತ್ಯಂತ ವಿಶೇಷ ದಿನ ಅಂತ ಹೇಳಬಹುದು. ಅನುರಾಧ ನಕ್ಷತ್ರವಿದೆ, ವರೀಯಾನ್ ಯೋಗ, ಭದ್ರೇಕರಣ, ಸಂಕಷ್ಟ ಚತುರ್ಥಿ. ಸೂರ್ಯೋದಯ 6:03, ಸೂರ್ಯಾಸ್ತಮಾನ 6:32. ಇದನ್ನು ಅನುಸರಿಸಿ ರಾಹುಕಾಲ 7:41-9:14 ಇದೆ. ನೋಡಿ ವೀಕ್ಷಕ ಬಾಂಧವರೇ, ಸಾಮಾನ್ಯವಾಗಿ ಸೋಮವಾರದಂದು ನಮಗೆ ರಾಹುಕಾಲವಿರುವುದು 7:30-9, ಆದರೆ ಸೂರ್ಯೋದಯವನ್ನು ಅನುಸರಿಸಿ ರಾಹುಕಾಲದ ವೇಳೆ ಬದಲಾವಣೆಯಾಗುತ್ತೆ. ರಾಶಿಫಲಗಳಿಗೆ ಹೋಗೋಣ ಚೇತನ್. ಖಂಡಿತ. ಮೇಷರಾಶಿ ವಿದ್ಯಾರ್ಥಿಗಳಿಗೆ ಮುನ್ನಡೆ, ಯಾವುದೇ ಯೋಚನೆ ಇಲ್ಲ. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರೂ ಆತರದಲ್ಲಿ ಕೈ ಹಾಕಬೇಡಿ, ತಾಳ್ಮೆ ಇರಲಿ. ನಾನು ಇಂದಿನಿಂದ ನಿಮಗೆ ಒಂದೊಂದು ಮಂತ್ರವನ್ನು ಹೇಳ್ತಾ ಹೋಗ್ತೀನಿ. ಅದನ್ನು 108 ಹೇಳ್ತಾ ಬಂದರೆ ಖಂಡಿತವಾಗಿಯೂ ಎಲ್ಲವೂ ಶುಭ. ಮೊಟ್ಟ ಮೊದಲಿಗೆ ಓಂ ಶ್ರೀ ರಾಮಾಯ ನಮಃ, ಇದನ್ನು ಮೇಷರಾಶಿಯವರು ಹೇಳಬೇಕು. ವೃಷಭ ರಾಶಿ ವಿದ್ಯುತ್ ಕಾಂಟ್ರಾಕ್ಟ್ದಾರರಿಗೆ ಅತ್ಯಂತ ಲಾಭ. ರಾಜಕೀಯದ ಬಗೆಗೆ ಉನ್ನತ ವಿಚಾರಗಳ ಚಿಂತನೆಯಿಂದ ನಿಮಗೆ ಸಾಮಾಜಿಕ ಗೌರವ ಸಿಗುತ್ತೆ, ಸೋಷಿಯಲ್ ಗೌರವ ಸಿಗತಕ್ಕಂತಹ ದಿನ. ರಾಮಭದ್ರಾಯ ನಮಃ. ಮಿಥುನ ರಾಶಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಹ ಯಶಸ್ವಿಯಾಗಿ ನಡೆಯುತ್ತೆ. ಯಾವುದೋ ಕೆಲಸ ಮಾಡಬೇಕು ಅಂದುಕೊಂಡಿರ್ತೀರಾ, ಅದು ನಡೆದಿರೋದಿಲ್ಲ. ಇಂದು ಆ ಕೆಲಸಕ್ಕೆ ಮುಂಚೂಣಿಯಲ್ಲಿದ್ದು ನೀವು ಕೆಲಸ ಮಾಡತಕ್ಕಂತಹ ದಿನ. ಓಂ ಶ್ರೀ ರಾಮಚಂದ್ರಾಯ ನಮಃ. ಇನ್ನು ಕಟಕ ರಾಶಿ ಅಲಂಕಾರ ಸಾಮಗ್ರಿಗಳ, ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೂ ಅಲಂಕಾರ ಬೇಕು, ಗಂಡು ಮಕ್ಕಳಿಗೂ ಅಲಂಕಾರ ಬೇಕು. ಇಂತಹ ಅಲಂಕಾರ ಸಾಮಗ್ರಿಗಳ ತಯಾರಕರಿಗೆ ಅಧಿಕ ಲಾಭ ಬರತಕ್ಕಂತಹ ದಿನ. ನರರೋಗ ತಜ್ಞರಿಗೆ ಅತ್ಯಂತ ಶ್ಲಾಘನೀಯತೆ ಅಂತ ಹೇಳಬಹುದು. ಓಂ ಶ್ರೀ ರಘುನಾಥಾಯ ನಮಃ. ಇನ್ನು ಸಿಂಹ ರಾಶಿ ಬಾಣಂತಿಯವರು ಮನೆಯ ಊಟ ಮಾಡಿಯಮ್ಮ, ನೀವು ಒಬ್ಬರಲ್ಲ ಇಬ್ಬರು, ಮಗುವಿನ ಆರೋಗ್ಯ ಸಹ ನಮಗಷ್ಟೇ ಮುಖ್ಯವಾದಂತಹದ್ದು. ಗೃಹಿಣಿಯರು ಯಾವುದಾದರೂ ಹರಿತವಾದಂತಹ ಪದಾರ್ಥಗಳನ್ನು ಕೈಯಲ್ಲಿಟ್ಟುಕೊಂಡಿದ್ರೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ಓಂ ಶ್ರೀ ಸೀತಾಯ ಪತಯೇ ನಮಃ. ಇನ್ನು ಕನ್ಯಾ ರಾಶಿ ಸಂಕಷ್ಟದ ನಡುವೆಯೂ ಏನೋ ಕಷ್ಟ ಇರುತ್ತೆ, ಅಂತಹ ಸಂದರ್ಭದಲ್ಲೂ ಸಹ ಯಾವುದೋ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡಿರ್ತೀರ, ನೀವು ಅದನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸತಕ್ಕಂತಹ ಶುಭದ ದಿನ ಅಂತ ಹೇಳಬಹುದು. ಓಂ ಶ್ರೀ ಉಮಾಪತಯೇ ನಮಃ. ತುಲಾ ರಾಶಿ ರಾಜಕೀಯ ರಂಗದಲ್ಲಿ ಹೊಸದಾಗಿ ಪ್ರವೇಶ ಮಾಡಿರ್ತಾರೆ. ಇನ್ನೇನಪ್ಪ, ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ, ಹೀಗಾಗಿ ಹೊಸಬರು ಸಹ ರಾಜಕೀಯ ರಂಗದಲ್ಲಿ ಪ್ರವೇಶಿಸಿರ್ತಾರೆ. ಅದರಲ್ಲೂ ಮಹಿಳೆಯರಿಗೆ ಅತ್ಯಂತ ಆದ್ಯತೆ ಇರತಕ್ಕಂತಹದ್ದು. ಓಂ ಶ್ರೀ ರಮಾಪತಯೇ ನಮಃ. ವೃಶ್ಚಿಕ ರಾಶಿ ಕುಟುಂಬದಲ್ಲಿ ಹಬ್ಬದ ವಾತಾವರಣ. ಸಾಮಾನ್ಯವಾಗಿ ಈ ಚೈತ್ರ ಮಾಸ ಅಂದರೆ ಹಬ್ಬ ಅಂತ ಹೇಳಬಹುದು. ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರುತ್ತೆ. ಪಿತ್ರಾರ್ಜಿತ ಆಸ್ತಿ ಖಂಡಿತವಾಗಿಯೂ ಪ್ರಾಪ್ತಿಯಾಗತಕ್ಕಂತಹ ಶುಭದ ದಿವಸ ಅಂತ ಹೇಳಬಹುದು. ಓಂ ಶ್ರೀ ಕೃಷ್ಣಾಯ ನಮಃ. ಧನುರಾಶಿ ಆರಕ್ಷಕ ಠಾಣೆಯಲ್ಲಿರತಕ್ಕಂತಹ ಮಹಿಳೆಯರಿಗೆ, ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಈಗಿನ ಕಾಲದಲ್ಲಿ ಮಹಿಳೆಯರು ಪೈಲಟ್ಗಳಾಗಿದ್ದಾರೆ, ಮತ್ತು ಹಾಗೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಹೀಗಾಗಿ ಮಹಿಳೆಯರಿಗೆ ಅತ್ಯಂತ ಪ್ರಾಧಾನ್ಯತೆ ಇರತಕ್ಕಂತಹದ್ದು, ಅದರಲ್ಲೂ ಆರಕ್ಷಕ ಠಾಣೆಯಲ್ಲಿರತಕ್ಕಂತಹ ಮಹಿಳೆಯರಿಗೆ ಅತ್ಯಧಿಕ ಪ್ರಾಧಾನ್ಯತೆ ಅಂತ ಹೇಳ್ಬೋದು.
ಓಂ ಶ್ರೀ ಮಾಧವಾಯ ನಮಃ. ಮಕರ ರಾಶಿ, ಮನೆಯ ಒಳವಿನ್ಯಾಸಕಾರರಿಗೆ, ಎಲ್ಲರಿಗೂ ಇಂಟೀರಿಯರ್ ಡಿಸೈನ್ ಬೇಕಲ್ಲಪ್ಪ, ಅಂತಹ ಒಳವಿನ್ಯಾಸಕಾರರಿಗೆ ಅತ್ಯಂತ ಅಧಿಕ ಶ್ಲಾಘನೀಯತೆ ಬರತಕ್ಕಂತಹ ಶುಭದ ದಿನ ಅಂತ ಹೇಳಬಹುದು. ಓಂ ಶ್ರೀ ಮುಕುಂದಾಯ ನಮಃ. ಇನ್ನು ಕುಂಭರಾಶಿ, ಸ್ವಂತ ಉದ್ಯಮಿಗಳು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ಇವರು ನೂರಾರು ಜನಕ್ಕೆ ಅನ್ನದಾತರಾಗಿರ್ತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ನಲ್ಲಿ ಯಾರಿರ್ತಾರೋ ಅವರು ಜನಕ್ಕೆ ಅನುಕೂಲದಾತರು, ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂತಹವರು. ಓಂ ಶ್ರೀ ಮಧುಸೂದನಾಯ ನಮಃ. ಇನ್ನು ಮೀನರಾಶಿ, ಸಿದ್ಧಪಡಿಸಿದ ಉಡುಪುಗಳು, ಇವತ್ತಾರು ಟೈಲರ್ ಹತ್ರ ಹೋಗಿ ಹೊಲಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ, ನಾಳೆ ಹಬ್ಬ ಅಂದರೆ ಇವತ್ತು ಹೋಗಿ ಬಟ್ಟೆಗಳನ್ನು ಕೊಂಡುಕೊಳ್ತಾರೆ. ಮದುವೆಗಳಿಗೆ ಸೂಟ್ಗಳನ್ನು ಸಹ ಹಿಂದಿನ ದಿವಸ ಹೋಗಿ ಕೊಂಡುಕೊಳ್ಳತಕ್ಕಂತಹದ್ದಿದೆ. ಅಂತಹ ಸಿದ್ಧಪಡಿಸಿದಂತಹ ಉಡುಪುಗಳ ತಯಾರಕರಿಗೆ ಅಧಿಕ ಲಾಭ ಬರತಕ್ಕಂತಹ ದಿನ. ಓಂ ಶ್ರೀ ಶ್ರೀಧರಾಯ ನಮಃ. ನಾನು ಹೇಳಿದಂತಹ ಈ ಮಂತ್ರಗಳನ್ನು ಆಯಾ ರಾಶಿಯವರು 108 ಸಲ ಹೇಳಿಕೊಂಡು ಬಂದರೆ ಎಲ್ಲವೂ ಮಂಗಳಮಯ. ಧನ್ಯವಾದಗಳಮ್ಮ. ನೋಡೋದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಈ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಅಮ್ಮ ನಮಗೆ ಈ ದಿನ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ನಾವು ರುದ್ರಾಕ್ಷಿಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಪಡಿತೀವಿ. ಹಾಗಿದ್ಮೇಲೆ ಈಗ ಒಂದು ಚಿಕ್ಕ ವಿರಾಮ ತಗೋಣ, ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ವಿರಾಮದ ನಂತರ ತಮ್ಮೆಲ್ಲರಿಗೂ ವಿಶೇಷವಾದಂತಹ ಕಾರ್ಯಕ್ರಮ ಜ್ಯೋತಿರ್ಮಾರ್ಗಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮಗೆ ಆಗ್ಲೇ ಹೇಳಿದ್ದೆ, ಈ ದಿನ ನಮಗೆ ಅಮ್ಮ ರುದ್ರಾಕ್ಷಿಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾರೆ ಅಂತ. ಅಂದರೆ ರುದ್ರಾಕ್ಷಿಗಳನ್ನು ಹೇಗೆ ಧಾರಣೆ ಮಾಡಬೇಕು, ರುದ್ರಾಕ್ಷಿಗಳ ಮಹತ್ವವೇನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ಮೇಲೆ ಅಮ್ಮ ನಮಗೆ ಈ ದಿನ ಯಾವೆಲ್ಲ ಮಾಹಿತಿಗಳನ್ನು ನೀಡ್ತಿದ್ದೀರಾ? ಚೇತನ್, ನೀವು ರುದ್ರಾಕ್ಷಿ ಅಂತ ಹೇಳಿದ್ರಿ, ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ಒಂದೊಂದು ವಸ್ತುವಿನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಧಾನ್ಯವಿರಬಹುದು, ಲೋಹವಿರಬಹುದು, ರತ್ನವಿರಬಹುದು, ನಕ್ಷತ್ರದ ಫಲಾಫಲಗಳಿರಬಹುದು, ಬಣ್ಣಗಳಿರಬಹುದು, ಹಾಗೆಯೇ ಸಂಪ್ರದಾಯಬದ್ಧವಾಗಿರಬಹುದು, ಎಲ್ಲ ಮಾಹಿತಿಯನ್ನು ಪ್ರತಿಯೊಂದು ದಿವಸ ಒಂದೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ನಿಮಗೆ ಕೊನೆಯಲ್ಲಿ ನಾಳೆ ಯಾವ ಮಾಹಿತಿಯನ್ನು ಕೊಡ್ತೇನೆ ಅಂತಕ್ಕಂತಹ ವಿಷಯ ಚೇತನ್ ಅವರು ಹೇಳ್ತಾರೆ. ಈಗ ರುದ್ರಾಕ್ಷಿಯನ್ನು ಮುಗಿಸಿ ನಂತರ ಮುದ್ರೆಗೆ ಹೋಗೋಣ. ಪ್ರತಿನಿತ್ಯವೂ ನಾನು ಒಂದೊಂದು ಮುದ್ರೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಸುಮಾರು 72,000 ಮುದ್ರೆಗಳನ್ನು ಮಾಡ್ತೀನಿ. ಮೊಟ್ಟ ಮೊದಲನೆಯದಾಗಿ ರುದ್ರಾಕ್ಷಿಯ ಬಗ್ಗೆ ಪ್ರಶ್ನೆ ಕೇಳಿದರು. ರುದ್ರಾಕ್ಷಿ ಅಂದರೆ ಎಲ್ಲರಿಗೂ ಕುತೂಹಲ ಇದೆ ಅಲ್ವಾ? ಈ ರುದ್ರಾಕ್ಷಿ ಹೇಗೆ ಬೆಳೆಯುತ್ತೆ, ಎಲ್ಲಿ ಸಿಗುತ್ತೆ, ಇದೆಲ್ಲವೂ ನಮ್ಮಲ್ಲಿರತಕ್ಕಂತಹ ಅನೇಕ ಪ್ರಶ್ನೆಗಳು. ರುದ್ರಾಕ್ಷಿಯಲ್ಲಿ ಮುಖ್ಯವಾಗಿ 3 ವಿಧ: ಕಪಿಲ ರುದ್ರಾಕ್ಷಿ, ಬಿಳಿ ರುದ್ರಾಕ್ಷಿ, ಕಪ್ಪು ರುದ್ರಾಕ್ಷಿ ಅಂತ. ಶಿವನು ಕೈಲಾಸ ಪರ್ವತದಲ್ಲಿ ತಾಂಡವ ನೃತ್ಯ ಮಾಡ್ತಾ ಇದ್ದಾಗ ಬೆವರಹನಿ ಬಂದುಬಿಡತ್ತಂತೆ. ಆ ಬೆವರು ಹನಿಗಳೆಲ್ಲವೂ ಕೆಳಗಡೆಗೆ ಬಿದ್ದಾಗ ಶಿವನ ಬಲಗಣ್ಣಿನಿಂದ ಬಿದ್ದದ್ದು 12 ಹನಿ. ಇದು 12 ರುದ್ರಾಕ್ಷಿಗಳಾಗಿ ಕಪಿಲ ರುದ್ರಾಕ್ಷಿಗಳಾದವು. ಹಾಗೆಯೇ ಶಿವನಿಗೆ 3 ಕಣ್ಣು ಅಂತ ಹೇಳ್ತೀವಿ. ಶಿವನಿಗೆ ಅಲ್ಲ ಸ್ವಾಮಿ 3 ಕಣ್ಣು, ನಮ್ಮಗಳಿಗೂ 3 ಕಣ್ಣಿದೆ. ಪಾಲನೇತ್ರ ಅಂತ ಶಿವನನ್ನು ಹೇಳ್ತೀವಿ. ನಮಗೂ ಇಲ್ಲಿ ಅಗ್ನಿ ಕಣ್ಣಿದೆ. ಅಂತಹ ಶಿವನ ಪಾಲನೇತ್ರದಿಂದ ಬಿದ್ದಂತಹದ್ದು 10 ಹನಿ. ಈ 10 ಹನಿಗಳು ಸಹ ಬಿಳಿಯ ರುದ್ರಾಕ್ಷಿಗಳಾದವು. ಹಾಗೆ ಉಳಿದದ್ದು ಚಂದ್ರನಿಂದ ಅಂದರೆ ಎಡಗಡೆಯ ಕಣ್ಣಿಂದ ಬಿದ್ದದ್ದು 16 ಹಣಿ. ಇದು ಕಪ್ಪು ರುದ್ರಾಕ್ಷಿಗಳಾದವು. ಇದು ಕಪ್ಪೋ ಬಿಳಿಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳತಕ್ಕಂತಹದ್ದು ಸಾಮಾನ್ಯವಾಗಿ ವಾಡಿಕೆ ಇದೆ ಅಂತ ಹೇಳ್ಬೋದು. ಇನ್ನೂ ಕೆಲವರ ಅಭಿಪ್ರಾಯದಲ್ಲಿ ಇವನು ಶಿವನು ತಾಂಡವ ನೃತ್ಯಕ್ಕೆ ಬದಲು ತಾನು ಪಾರ್ವತಿಯೊಡನೆ ನರ್ತನ ಮಾಡ್ತಾ ಇದ್ದ, ತಾನು ಓಡಾಡ್ತಿದ್ದ ಕೈಲಾಸ ಪರ್ವತದಲ್ಲಿ ಅದು ದಕ್ಷ ಬ್ರಹ್ಮನ ಒಂದು ಯಜ್ಞದ ಸಮಯದಲ್ಲಿ ಆಗ ಬಿದ್ದಂತಹ ಬೆವರು ಹನಿಗಳೇ ರುದ್ರಾಕ್ಷಿಗಳಾದವು, ಕಣ್ಣೀರಿನ ಹನಿಗಳು ರುದ್ರಾಕ್ಷಿಗಳಾದವು. ಈ ತರಹದಲ್ಲಿ ಅನೇಕ ಮಾಹಿತಿಗಳು ನಮ್ಮ ಮುಂದೆ ಬರತಕ್ಕಂತಹ ಸಾಧ್ಯತೆ ಇದೆ. ಹೇಗೇ ಇದ್ದರೂ ರುದ್ರಾಕ್ಷಿ, ಈ ರುದ್ರಾಕ್ಷಿ ಎಲ್ಲಿ ಸಿಗುತ್ತೆ? ಮರದಲ್ಲಿ ಹುಟ್ಟಿ ಬೆಳೆಯತಕ್ಕಂತಹದ್ದು ರುದ್ರಾಕ್ಷಿ. ಇದನ್ನು ಸಾಮಾನ್ಯವಾಗಿ ನಾವು ನೇಪಾಳ, ಜೈಪುರ ಇಲ್ಲಿ ಅತ್ಯಂತ ವಿಶೇಷ ರೀತಿಯಲ್ಲಿ ನೋಡಬಹುದು. ಬೆಂಗಳೂರಿನಲ್ಲಿ ನೀವು ನೋಡಬೇಕು ಅಂದರೂ ಲಾಲ್ಬಾಗ್ನಲ್ಲಿ ನೋಡೋದಕ್ಕೆ ಖಂಡಿತವಾಗಿಯೂ ನಮಗೆ ಈ ಒಂದು ರುದ್ರಾಕ್ಷಿಯ ಬಗ್ಗೆ ಮಾಹಿತಿ ಸಿಗುತ್ತೆ.
ರುದ್ರಾಕ್ಷಿಯಲ್ಲಿ ನಾನೀಗಾಗಲೇ ಕಪಿಲ ವರ್ಣ, ಬಿಳಿ ವರ್ಣ, ಕಪ್ಪು ವರ್ಣ ಅಂತ ಹೇಳಿದೆ. ಇದರ ಜೊತೆಗೆ ರುದ್ರಾಕ್ಷಿಗೆ ನಾನು ಮುಂದಿನ ವಾರದಿಂದಲೂ ನಿಮಗೆ ರುದ್ರಾಕ್ಷಿಗಳನ್ನು ತೋರಿಸ್ಕೊಂಡು ಬರ್ತೀನಿ. ಮೇಲ್ಮುಖವಾಗಿರತಕ್ಕಂತಹದ್ದನ್ನು ರುದ್ರದೇವರು, ಕೆಳಮುಖವಾಗಿರತಕ್ಕಂತಹದ್ದನ್ನು ವಿಷ್ಣು ದೇವರು ಅಂತ ಹೇಳ್ತೀವಿ. ಇದು ರುದ್ರನಿಗೆ ರುದ್ರ, ವಿಷ್ಣುವಿಗೆ ವಿಷ್ಣುವಿನ ರೀತಿಯಲ್ಲಿಯೇ ಪೋಣಿಸಬೇಕು. ಅದು ಹೇಗೆ ಅಂತ ಅನ್ನೋದನ್ನು ನಾನು ಮುಂದಿನ ವಾರದಿಂದಲೂ ಹೇಳಿಕೊಂಡು ಬರ್ತೀನಿ. ಸೋಮವಾರ ರುದ್ರಾಕ್ಷಿಯ ದಿನ ಅಲ್ವಾ, ಆ ಸೋಮವಾರದಂದು ನಿಮಗೆ ಎಲ್ಲ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾದರೆ ಇದನ್ನು ಯಾರು ಧರಿಸಬೇಕು, ಯಾತಕ್ಕಾಗಿ ಧರಿಸಬೇಕು? ಎಲ್ಲ ರೋಗಗಳಿಗೂ ಔಷಧಕ್ಕಿಂತಲೂ ಹೆಚ್ಚಿಗೆ ಪರಿಹಾರ ಕೊಡತಕ್ಕಂತಹದ್ದು ರುದ್ರಾಕ್ಷಿ. ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ತೀರಿಸತಕ್ಕಂತಹದ್ದು, ಅದಕ್ಕೆ ಪರಿಹಾರ ಕೊಡತಕ್ಕಂತಹದ್ದು ರುದ್ರಾಕ್ಷಿ. ಯಾರು ಹಾಕ್ಕೊಳ್ಬೇಕು? 5 ವರ್ಷಕ್ಕಿಂತಲೂ ಮೇಲ್ಪಟ್ಟ ಮಕ್ಕಳು ಇದನ್ನು ಧರಿಸಬಹುದು. ಈ ರುದ್ರಾಕ್ಷಿಯನ್ನು ಹಾಕಿಕೊಂಡಾಗ ಎಂಜಲು ಮಾಡುವುದು, ಮಾಂಸಾಹಾರವನ್ನು ತಿನ್ನುವುದು, ಕುಡಿಯುವುದು ಇದನ್ನೆಲ್ಲ ಮಾಡಬಾರದು. ಇಷ್ಟೇ ಯಾಕೆ? ಈ ರುದ್ರಾಕ್ಷಿಯ ಧಾರಣೆಗೆ ಒಳಪಟ್ಟ ತಕ್ಷಣ ಆ ಕುಡಿಯಬೇಕು, ಮಾಂಸಾಹಾರವನ್ನು ಸೇವಿಸಬೇಕು ಅನ್ನತಕ್ಕಂತಹ ಮನಸ್ಥಿತಿಯೇ ನಮಗೆ ಹೊರಟೋಗುತ್ತೆ. ಅಂತಹ ವಿಶೇಷವಾದದ್ದು ಈ ರುದ್ರಾಕ್ಷಿ. ಅನೇಕ ಕಾಯಿಲೆಗಳು ಕ್ಯಾನ್ಸರ್ನಿಂದ ಹಿಡಿದು ಏಡ್ಸ್ನಿಂದ ಹಿಡಿದು ಮೂಲವ್ಯಾಧಿಗಳಿಂದ ಹಿಡಿದು ಸಣ್ಣ ಜ್ವರ, ನೆಗಡಿ, ಕೆಮ್ಮಿನವರೆಗೂ ವಾಸಿಯಾಗತಕ್ಕಂತಹದ್ದು ಈ ರುದ್ರಾಕ್ಷಿಯ ವಿಶೇಷತೆ ಅಂತ ಹೇಳಬಹುದು. ಹೀಗಾಗಿ ಎಲ್ಲರೂ ಈ ರುದ್ರಾಕ್ಷಿಯನ್ನು ಧರಿಸಿದಾಗ ಅವರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಮುಂದಿನ ವಾರದಿಂದಲೂ ನಾನು ಒಂದೊಂದು ಮುಖದ ರುದ್ರಾಕ್ಷಿಯನ್ನು ತಮ್ಮ ಮುಂದೆ ಇಟ್ಟು ಅದರ ಬಗ್ಗೆ ವಿಶದವಾದ ಮಾಹಿತಿಯನ್ನು ಕೊಡ್ತೀನಿ. ಅಮ್ಮ, ನೀವು ರುದ್ರಾಕ್ಷಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ನನಗೆ ಒಂದು ಚಿಕ್ಕ ಡೌಟ್ ಇದೆ. ಈಗೇನಂತಂದ್ರೆ, ರುದ್ರಾಕ್ಷಿನ ಎಲ್ಲರೂ ಧಾರಣೆ ಮಾಡಬಹುದು ಅಂತ ಹೇಳಿದ್ರೆ, ಈಗ ಮದುವೆಗಿನ ಮುಂಚೆ ಧಾರಣೆ ಮಾಡೋಕೆ ಒಂದು ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ಕೆಲವೊಮ್ಮೆ ಮದುವೆ ಆದ ನಂತರ, ನಿಮಗೂ ಗೊತ್ತು, ಗಂಡು ಅಥವಾ ಹೆಣ್ಣು ಯಾರೇ ಇರಬಹುದು, ಮದುವೆ ಆದ ನಂತರ ಕೆಲವೊಮ್ಮೆ ಧಾರಣೆ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಈಗ ಹೆಣ್ಮಕ್ಳಿಗೆ ಕೆಲವೊಮ್ಮೆ ಮಂತ್ಲಿ ಓಕೆ ಪೀರಿಯಡ್ಸ್ ಅಂತ ಆದಂತಹ ಸಂದರ್ಭಗಳಲ್ಲಿ ರುದ್ರಾಕ್ಷಿ ಧಾರಣೆ ಮಾಡಬಾರದು ಅಂತಿದೆ. ಅದು ನಿಜವಾಗ್ಲೂ ಇದೆಯಾ? ಅಥವಾ ಮದುವೆ ಆದ ನಂತರ ನಾವೇನಾದರೂ ರುದ್ರಾಕ್ಷಿಗಳನ್ನ ನಾನು ನೋಡಿರೋ ಮಟ್ಟಿಗೆ ಏನಾಗುತ್ತೆ, ರುದ್ರಾಕ್ಷಿ ಅಂತಂದ್ರೆ ಕೆಲವೊಮ್ಮೆ ದೇವರ ಮನೆಯಲ್ಲಿ ಆ ರುದ್ರಾಕ್ಷಿಗಳನ್ನ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡ್ತಾರೆ ಮದುವೆ ಆದ ನಂತರ, ಕೆಲವೊಮ್ಮೆ ಮೈಲ್ಗೆ ಅಥವಾ ಏನೋ ಒಂದು ಸಮಸ್ಯೆಗಳಾಗತ್ತೆ ಅನ್ನೋ ಅಂತಹ ಕಾರಣಕ್ಕೆ. ನಿಜವಾಗ್ಲೂ ಅದೆಲ್ಲ ಇದೆಯಾ? ಖಂಡಿತ, ನಿಮ್ಮ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ರುದ್ರಾಕ್ಷಿಯನ್ನ ಮದುವೆಯಾದವರು ಧರಿಸಬಹುದು, ಆದರೆ ರಾತ್ರಿ ಮಲಗಿದಾಗ ದಾಂಪತ್ಯ ಜೀವನವನ್ನು ನಡೆಸುವಾಗ ಹಾಕ್ಕೊಳ್ಬಾರ್ದು. ಬೆಳಗ್ಗಿಂದಲೂ ಸಂಜೆವರೆಗೂ ಹಾಕ್ಕೊಂಡಿದ್ದು ರಾತ್ರಿ ಮಲಗುವಾಗ ತೆಗೆದು ದೇವರ ಮನೆಯಲ್ಲಿಟ್ಟು ಧರಿಸಬಹುದು. ಇನ್ನು ಹೆಣ್ಣು ಮಕ್ಕಳ ಋತುಸ್ರಾವದ ಬಗ್ಗೆ ಹೇಳಿದರೆ, ಅವರು ಋತುಸ್ರಾವವಾಗುವುದಕ್ಕೆ ಸ್ವಲ್ಪ ದಿನಗಳ ಮುಂಚೆ ರುದ್ರಾಕ್ಷಿಯನ್ನು ತೆಗೆದಿಟ್ಟಿರಬೇಕು. ಒಂದು ವೇಳೆ ನಮಗೆ ಗೊತ್ತಿರಲಿಲ್ಲಪ್ಪ, ಅಕಸ್ಮಾತ್ ಋತುಸ್ರಾವ ಆಗೋಯಿತು, ಆಗ ಏನು ಮಾಡತಕ್ಕಂತಹದ್ದು? ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಅದನ್ನು ಗೋಮೂತ್ರದಲ್ಲಿ ಅಥವಾ ಹಾಲಿನಲ್ಲಿ ಅದನ್ನು ಶುದ್ಧೀಕರಿಸಿ ಆ ನಂತರ 4 ದಿನದ ನೀರಾದ ನಂತರ ಮತ್ತೆ ಧರಿಸೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಕೆಲವು ಸಲ ನಮಗೆ ಕೆಟ್ಟ ವಾರ್ತೆಗಳು ಬರುತ್ತೆ, ಯಾರದೋ ಸಾವಾಗಿರತಕ್ಕಂತಹ ವಾರ್ತೆ, ಅಂತಹವರು ಅದನ್ನು ಸ್ಮಶಾನಕ್ಕೆ ಧರಿಸಿಕೊಂಡು ಹೋಗುವಂತಹದ್ದಿಲ್ಲ. ಒಂದು ವೇಳೆ ನಮಗೆ ತಿಳಿಯದೇ ಹೊರಟೋಗ್ಬಿಟ್ವಿ, ಅಂತಹವರು ಸಹ ಅದನ್ನು ಗೋಮೂತ್ರದಲ್ಲಿ, ಗಂಜಲದಲ್ಲಿ ಅಥವಾ ಹಾಲಿನಲ್ಲಿ ಅದನ್ನು ಶುದ್ಧೀಕರಿಸಿ ಅದಕ್ಕೆ ಧೂಪವನ್ನು ಹಾಕಿ ಮತ್ತೆ ಅದನ್ನು ಧರಿಸಿದರೆ ಅಷ್ಟೇ ಶುದ್ಧೀಕರಿಸತಕ್ಕಂತಹದ್ದಿರುತ್ತೆ. ನಮಗೆ ತಿಳಿಯದೆ ಅನೇಕ ಅನಾಹುತಗಳಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ಕೋತಾ ಇದ್ದೀನಿ. ಇನ್ನೊಂದು ಚಿಕ್ಕದೊಂದು ಸಂಶಯ ಇದೆ. ಈಗ ನಾವು ಚಪ್ಪಲಿಯನ್ನು ಧರಿಸಲೇಬೇಕಾಗತ್ತೆ ಅನಿವಾರ್ಯವಾಗಿ, ಈಗ ರುದ್ರಾಕ್ಷಿಗೆ ಅದೇನಾದರೂ ಎಫೆಕ್ಟ್ ಆಗುತ್ತಾ? ಏನೂ ಇಲ್ಲ, ಖಂಡಿತವಾಗಿಯೂ ಧರಿಸಬಹುದು. ಧನ್ಯವಾದಗಳಮ್ಮ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ರುದ್ರಾಕ್ಷಿಗಳ ಬಗ್ಗೆ ಖಂಡಿತವಾಗ್ಲೂ ನಮಗೆ ಎಷ್ಟೋ ಗೊತ್ತೇ ಇರಲಿಲ್ಲ. ಆ ಥರದ ಮಾಹಿತಿಗಳನ್ನು ಅಮ್ಮ ನಮಗೆ ನೀಡಿದ್ದಾರೆ. ನೀವು ಇನ್ನೂ ಮಾಹಿತಿಗಳನ್ನು ಬೇಕು ಅನ್ನೋ ಆಗಿದ್ರೆ ನೇರವಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಭೇಟಿಯಾಗಲಿಕ್ಕೆ ನಾವು ಸಂಖ್ಯೆಗಳನ್ನು ತೋರಿಸ್ತೀವಿ. ಆ ಒಂದು ಸಂಖ್ಯೆಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಈಗ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮುದ್ರೆಗಳ ಬಗ್ಗೆ, ಅಂದರೆ ನಿಮಗೆ ಇರುವಂತಹ ಯಾವುದೇ ಕಾಯಿಲೆಗಳಿಗೆ ಅದೆಲ್ಲದನ್ನು ಸಹ ಪರಿಹಾರ ಆಗಲಿಕ್ಕೆ ಮುದ್ರೆಗಳ ವಿಶೇಷವಾದಂತಹ ಮಾಹಿತಿಯನ್ನು ಅಮ್ಮ ನೀಡ್ತಾರೆ. ಹಾಗಿದ್ಮೇಲೆ ನೋಡ್ತಾ ಇರಿ ನಮ್ಮ ಚಾನೆಲ್ನ. ವಿರಾಮದ ನಂತರ ತಮ್ಮೆಲ್ಲರಿಗೂ ಜ್ಯೋತಿರ್ಮಾರ್ಗ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
ನಾನು ಈಗಾಗಲೇ ಹೇಳಿದ್ದೆ ವಿರಾಮಕ್ಕೂ ಮೊದಲು ಮುದ್ರೆಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾರೆ ಅಮ್ಮ ಅಂತ. ಹಾಗಿದ್ಮೇಲೆ ಮುದ್ರೆಗಳು ಯಾಕೆ ಮಾಡಬೇಕು, ಹಾಗೆ ಅವುಗಳ ಮಹತ್ವ ಏನು ಅನ್ನೋದನ್ನು ಅಮ್ಮ ನಮಗೆ ತಿಳಿಸ್ಕೊಡ್ತಾರೆ. ಅಮ್ಮ, ಮುದ್ರೆಗಳ ಬಗ್ಗೆ ನಮಗೆ ಈ ದಿನ ಇನ್ಫಾರ್ಮೇಷನ್ ನೀಡಿ. ನೀವು ಮುದ್ರೆಗಳ ಬಗ್ಗೆ ಕೇಳಿದ್ರಿ, ಮುದ್ರೆಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡೋಣ. ಪ್ರತಿನಿತ್ಯವೂ ನಾನು ಒಂದೊಂದು ಮುದ್ರೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡ್ತೀನಿ. ಮುದ್ರೆಗಳು ಕಾಯಿಲೆಗಳಿಗೆ ಮಾತ್ರವಲ್ಲ, ಎಲ್ಲ ಸಮಸ್ಯೆಗಳಿಗೂ, ಹಣಕಾಸಿನ ಸಮಸ್ಯೆಗೆ, ದಾಂಪತ್ಯ ಸಮಸ್ಯೆಗೆ, ರೋಗಗಳ ಸಮಸ್ಯೆಗೆ, ರಾಜಕೀಯ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ, ಎಲ್ಲಕ್ಕೂ ಒಂದೊಂದು ಮುದ್ರೆ ಇದೆ. ಆ ಮುದ್ರೆಗಳು ಒಂದಲ್ಲ ಎರಡಲ್ಲ, ಹತ್ತಾರು ಮುದ್ರೆಗಳಿದೆ. ಅದನ್ನು ಮಾಡ್ತಾ ಹೋದರೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಏನಪ್ಪ ಮುದ್ರೆ ಅಂದರೆ, ನೀವು ಎಲ್ಲರೂ ಸಾಮಾನ್ಯವಾಗಿ ಚಿತ್ರಪಟಗಳನ್ನು, ದೇವರ ಪಟಗಳನ್ನು ನೋಡಿರ್ತೀರಿ. ದೇವರುಗಳು ಯಾವುದೋ ಒಂದು ರೀತಿಯ ಕೈಯನ್ನು ಈ ರೀತಿ ಹಿಡ್ಕೊಂಡಿರಬಹುದು, ಈ ರೀತಿ ಹಿಡ್ಕೊಂಡಿರಬಹುದು, ಈ ರೀತಿ ಹಿಡ್ಕೊಂಡಿರಬಹುದು, ಯಾವುದೋ ಒಂದು ವಿರದ ಭಂಗಿಯಲ್ಲಿ ಇರೋದಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನಿ ಅಂತ ಹೇಳ್ತೀವಿ. ಅದರಲ್ಲೂ ಕೃಷ್ಣನಿಗೆ ಈ ಮುದ್ರೆಗಳನ್ನು ಕಂಡರೆ ಅತ್ಯಂತ ಪ್ರೀತಿಯಂತೆ. ಅವನು ಭಗವದ್ಗೀತೆಯಲ್ಲಿ ಸಹ ಈ ಮುದ್ರೆಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಮುದ್ರೆ ಅಂದರೆ ಏನು? ಮುದ ಅಂದರೆ ಸಂತೋಷವನ್ನು ಕೊಡತಕ್ಕಂತಹದ್ದು, ದ್ರಾ ಅಂದರೆ ಅದು ನಮಗೆ ನೀಡತಕ್ಕಂತಹದ್ದು. ಇದು ಮುದ್ರೆಯ ವಿಶೇಷ ಮಾಹಿತಿ. ಮುದ್ರೆಗಳಲ್ಲಿ ಎರಡು ವಿಧದ ಮುದ್ರೆಗಳಿವೆ, ವಿಕಸನ ಮುದ್ರೆಗಳು, ಚಿಕಿತ್ಸಾ ಮುದ್ರೆಗಳು ಅಂತಂದ್ಬಿಟ್ಟು. ಈ ಮುದ್ರೆಗಳನ್ನು ಕಾಯಿಲೆ ಇರತಕ್ಕಂತಹವರು, ಸಮಸ್ಯೆಗಳಿರತಕ್ಕಂತಹವರು, ತೊಂದರೆಗಳಿರತಕ್ಕಂತಹವರು ಇವರು ಮಾತ್ರ ಮಾಡಬೇಕು ಅಂತ ಇಲ್ಲಪ್ಪ. ಪ್ರತಿನಿತ್ಯವೂ ಈ ಮುದ್ರೆಗಳನ್ನು ಮಾಡ್ತಾ ಹೋದರೆ ಮುಂದೆ ಸಮಸ್ಯೆಗಳು ಬರದೇ ಇರೋ ಥರ ನಮ್ಮನ್ನು ಕಾಪಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಮುದ್ರೆಗಳು. ಒಂದು ವಿಶೇಷವಾಗಿ ಹೆಣ್ಣಿಗೆ ಪ್ರಸವ ಸಮಯ ಅನ್ನತಕ್ಕಂತಹದ್ದು ಅತ್ಯಂತ ಕಠಿಣವಾದದ್ದು. ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಯಾವ ಮುದ್ರೆಯನ್ನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಇಂತಹ ಮುದ್ರೆಗಳನ್ನು ಮಾಡ್ತಾ ಹೋದರೆ ನೋವೇ ಇಲ್ಲದೆ ಹೆರಿಗೆಯನ್ನು ಮಾಡಬಹುದು. ಒಬ್ಬ ಹೆಂಗಸು 10 ಮಕ್ಕಳನ್ನು ಹೇರ್ತೀನಿ ಸುಲಭವಾಗಿ ಅಂತನ್ನೋದಕ್ಕೆ ಸಾಧ್ಯ ಆಗುತ್ತೆ. ತಾನು 10 ಮಕ್ಕಳು ಅಂತಂದ ಕ್ಷಣಕ್ಕೆ ಸುಮ್ಮನೆ ಹೇಳಿದೆ, ಯಾಕೆಂದರೆ ನೋವಿಲ್ಲ ಅನ್ನೋ ಕಾರಣಕ್ಕೆ ಈಗಿನ ಕಾಲದಲ್ಲಿ ಅದು ಅಸಾಧ್ಯ. ಈ ಮುದ್ರೆಗಳಿಂದ ಜನಗೆ ಆಗಿರತಕ್ಕಂತಹ ಲಾಭಗಳು ಅನೇಕ. ಮುಖ್ಯವಾಗಿ ನಮ್ಮ ಶರೀರದಲ್ಲಿರತಕ್ಕಂತಹ ಚಕ್ರಗಳನ್ನು ಉದ್ದೀಪನೆಗೊಳಿಸುತ್ತೆ, ನಮ್ಮ ಶರೀರದಲ್ಲಿರತಕ್ಕಂತಹ ವಾಯುಗಳನ್ನು ಉದ್ದೀಪನಗೊಳಿಸುತ್ತೆ. ಇದನ್ನು ಯಾವ ರೀತಿ ಮಾಡತಕ್ಕಂತಹದ್ದು, ಎಷ್ಟು ವಿಧದಂತಹ ಮುದ್ರೆಗಳಿವೆ? ಮುಖ್ಯವಾಗಿ 5 ವಿಧವಾದ ಮುದ್ರೆಗಳಿವೆ: ಹಸ್ತ, ಮನ, ಬಂಧ, ಕಾಯ, ಶರೀರ. ನಾವು ಹಸ್ತಮುದ್ರೆಗಳನ್ನು ಮಾತ್ರ ಮಾಡೋದಕ್ಕಾಗತ್ತೆ ಹೊರತು ಮನ, ಬಂಧ ಇದನ್ನೆಲ್ಲವನ್ನು ಮಾಡೋದಕ್ಕೆ ಅತ್ಯಂತ ವಿಶೇಷ ಪರಿಣತಿ ಬೇಕು. ಅದನ್ನು ನಾನು ಮಾಡಬಹುದು, ಎಲ್ಲರಿಗೂ ಮಾಡಿ ನಾವು ಈ ವಾಹಿನಿಯ ಮೂಲಕ ತೋರಿಸೋದು ಸಹ ಕಷ್ಟವಾಗುತ್ತೆ. ಅದು ಎದುರುಗಡೆ ಕುಳಿತಾಗ ಮಾತ್ರ ಆ ಮುದ್ರೆಗಳನ್ನು ಹೇಳಿಕೊಡೋದಕ್ಕೆ ಸಾಧ್ಯ. ಯಾತಕ್ಕಪ್ಪ ಹಸ್ತಮುದ್ರೆಗಳ 72,000 ಮುದ್ರೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ? ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಎಷ್ಟು ಬೆರಳುಗಳಿವೆ? 10 ಬೆರಳುಗಳು ಅಂತ ಹೇಳ್ತೀವಿ. ಒಂದು ಕೈಯಲ್ಲಿ 5 ಬೆರಳುಗಳಿವೆ. ಈ 5 ಬೆರಳುಗಳು ಸಹ ಪಂಚತತ್ವಗಳನ್ನು ಪ್ರತಿನಿಧಿಸುತ್ತೆ. ಮೊಟ್ಟ ಮೊದಲನೆಯದು ಹೆಬ್ಬೆಟ್ಟು, ಇದು ಅಗ್ನಿತತ್ವ. ಅದಕ್ಕೆ ನಮಗೆ ಹೆಬ್ಬೆಟ್ಟು ಎಲ್ಲಕ್ಕೂ ಮುಖ್ಯವಾಗಿರತಕ್ಕಂತಹದ್ದು. ತೋರು ಬೆರಳು, ಇದು ವಾಯುತತ್ವವನ್ನು ಪ್ರತಿನಿಧಿಸತಕ್ಕಂತಹದ್ದು. ಮಧ್ಯದ ಬೆರಳು, ಇದು ಆಕಾಶ ತತ್ವವನ್ನು ಪ್ರತಿನಿಧಿಸತಕ್ಕಂತಹದ್ದು. ಉಂಗುರದ ಬೆರಳು, ಇದು ಪೃಥ್ವಿ ತತ್ವವನ್ನು ಪ್ರತಿನಿಧಿಸತಕ್ಕಂತಹದ್ದು. ಇನ್ನು ಕಿರುಬೆರಳು, ಜಲತತ್ವವನ್ನು ಪ್ರತಿನಿಧಿಸತಕ್ಕಂತಹದ್ದು. ಹಾಗಾಗಿ ಈ 5 ಬೆರಳುಗಳಿಂದ ನಾವು ಮಾಡಿದಂತಹ ಮುದ್ರೆಗಳು ನಮ್ಮ ಇಡೀ ಜೀವಮಾನವನ್ನೇ ಕಾಯ್ದು ಮನುಷ್ಯನ ಆಯಸ್ಸನ್ನು 1/2 ಮಾಡೋದಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಾವು ಜ್ಯೋತಿಷಿಗಳು ಹೇಳ್ತೀವಿ, ವೇದಗಳಲ್ಲಿ ಎಲ್ಲ ಕಡೆಯೂ 100 ವರ್ಷ ಆಯಸ್ಸು ಅಂತಂತಂದರೆ ನಾವು 120 ವರ್ಷ ಆಯಸ್ಸು ಅಂತ ಹೇಳ್ತೀವಿ. ಅಂತಹ 120 ವರ್ಷ ಆಯಸ್ಸನ್ನು ಕೊಡತಕ್ಕಂತಹ ಶಕ್ತಿ ಈ ಮುದ್ರೆಗಳಲ್ಲಿದೆ. ನಾಳೆಯಿಂದ ಒಂದೊಂದು ಮುದ್ರೆಯನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಬರ್ತೀನಿ, ಅದರ ಅನುಭವಗಳನ್ನು ನೀವೇ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇಂತಹ ವಿಶೇಷವಾದಂತಹ ಮುದ್ರೆಗಳನ್ನು ಎಲ್ಲರೂ ಕಲಿತು ಈಗಿನ ಕಾಲದಲ್ಲಿಯೂ ಸಹ ಹಿಮಾಲಯದಲ್ಲಿ 400 ವರ್ಷ 500 ವರ್ಷವಾಗಿರತಕ್ಕಂತಹ ಋಷಿ ಮುನಿಗಳು ಈ ಮುದ್ರೆಯಿಂದಲೇ ಬದುಕಿದ್ದಾರೆ. ಅಂತಹ ಮುದ್ರೆಗಳನ್ನು ನಾವು ಕಲಿತುಕೊಳ್ಳೋಣ, ಇದರ ಲಾಭವನ್ನು ನಾವು ಪಡೆಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.